ನಮಸ್ಕಾರ, ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಸಮಸ್ತ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು. ಕನ್ನಡ ಸಾಹಿತ್ಯ ಪರಿಷತ್ತಿನ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇದೆ. ಅದು ನಡೀತಾ ಇರೋದ ಕುರಿತಂತೆ ಸಾಕಷ್ಟು ವಾದ ವಿವಾದ ಚರ್ಚೆಗಳಾಗ್ತಾ ಇದೆ. ಆ ಹಿನ್ನೆಲೆಯೊಳಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ 3ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಸೇವೆಯನ್ನು ಕೊಡುಗೆಯನ್ನು ಕೊಟ್ಟಿರತಕ್ಕಂಥವ್ರು, SLN ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು, ಸಾಹಿತಿಗಳು, ಅದರಲ್ಲೂ ಜನಪದದ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ಇರತಕ್ಕಂತಹ ಕೂಡ್ಲೂರು ವೆಂಕಟಪ್ಪನವರು ನಮ್ಮ ಜೊತೆಲಿದ್ದಾರೆ. ಅವರೇನು ಹೇಳ್ತಾರೆ ಸಾಹಿತ್ಯ ಸಮ್ಮೇಳನ ಕುರಿತಂತೆ ಅನ್ನುವಂಥ ಒಂದು ಸಣ್ಣ ಸಂವಾದ. ಕೂಡ್ಲೂರು ವೆಂಕಟಪ್ಪನವರಿಗೆ ತುಂಬ ಹೃದಯದ ಸ್ವಾಗತ. ನಮಸ್ತೆ ಸರ್. ತಾವು ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನದ ಕ್ಷೇತ್ರದ ಅಧ್ಯಕ್ಷರಾಗಿದ್ದಿರಿ. ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ಸಮ್ಮೇಳನ ಆ ಭಾಗದೊಳಗೆ ನಡೀತು. ಆದರೆ ಇವತ್ತು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇದೆ. ಒಂದು ಚರ್ಚೆ ಆರಂಭವಾಗಿದೆ, ಸಾಹಿತಿಗಳನ್ನು ಸಮ್ಮೇಳನ ಅಧ್ಯಕ್ಷ ಮಾಡಬೇಕು ಅನ್ನುವಂಥದ್ದು ಒಂದು ವರ್ಗ. ಪ್ರಸ್ತುತ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿಯವರು ಸಾಹಿತಿಗಳೇ ಸಮ್ಮೇಳನದ ಅಧ್ಯಕ್ಷ ಆಗಬೇಕು ಅಂತ ಏನಿಲ್ಲ, ಸಾಹಿತ್ಯೇತರರು ಸಮ್ಮೇಳನ ಅಧ್ಯಕ್ಷ ಆಗಬಹುದು ಅಂತೇಳಿ. ನೇರವಾಗಿರ್ತಕ್ಕಂಥ ನಿಮ್ಮ ಅಭಿಪ್ರಾಯ ಏನು ಸರ್? ಅದನ್ನು ನಾನು ಬಲವಾಗಿ ವಿರೋಧಿಸ್ತಾ ಹೋಗ್ತೀನಿ ಸರ್. ಕನ್ನಡ ಸಾಹಿತ್ಯ ಪರಿಷತ್ತು, ಹೆಸರಿನಲ್ಲೇ ಸಾಹಿತ್ಯ ಪರಿಷತ್ತು ಅನ್ನುವಂತಹ ಹೆಸರನ್ನು ಇಟ್ಟುಕೊಂಡಿರುವಂತಹ ಸಾಹಿತ್ಯ ಪರಿಷತ್ತಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಮಾಡಿರುವಂತಹ ವ್ಯಕ್ತಿಗಳೇ ಪರಿಷತ್ತಿನ ಸಮ್ಮೇಳನದ ಅಧ್ಯಕ್ಷರಾಗಬೇಕು ಅನ್ನುವಂಥವರಲ್ಲಿ ನಾನು ಒಬ್ಬ ಸರ್. ಹಾಗಾದರೆ ನೀವು ಸಾಹಿತ್ಯೇತರರು ಆಗುವಂಥದ್ದು ಬೇಡ, ನೇರವಾಗಿ ಹೇಳುವಂಥದ್ರೆ ಸಾಹಿತಿಗಳೇ ಆಗಿರಬೇಕು, ಕನ್ನಡ ಸಾಹಿತ್ಯ ಪರಿಷತ್ತಿನ ಹೆಸರಲ್ಲಿಯೇ ಸಾಹಿತ್ಯ ಇರುವಾಗ ಸಾಹಿತ್ಯೇತರರು ಆಗುವಂಥದ್ದು ಬೇಡ ಅಂತ ನೀವು ಸ್ಪಷ್ಟ ನಿಲುವನ್ನು ಹೇಳ್ತಾ ಇದ್ದೀರಿ. ಹೌದು ಸರ್. ಮಂಡ್ಯದೊಳಗೆ ಇವಾಗಲೇ ಪ್ರತಿಭಟನೆ ಆರಂಭವಾಗಿದೆ. ಒಂದು ವೇಳೆ ಸಾಹಿತ್ಯೇತರರನ್ನು ಏನಾದರೂ ಸಮ್ಮೇಳನ ಅಧ್ಯಕ್ಷ ಮಾಡಿದ್ರೆ ನಾವು ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತೇಳಿ ಅಂತ ಎಲ್ಲೋ ಒಂದು ಕಡೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಘನತೆ ಗೌರವವನ್ನು ಹಾಳಾಗ್ತಿದೆ ಅಂತ ಅನ್ನಿಸ್ತಾ ಇಲ್ವ? ಅನ್ನಿಸ್ತದೆ ಸರ್. ಆ ಥರದ್ದೇನಾದರೂ ಆದರೆ ನಿಜಕ್ಕೂ ಅದು ನಾವೆಲ್ಲರೂ ಕನ್ನಡಿಗರು ತಲೆ ತಗ್ಗಿಸಬೇಕಾದಂತಹ ವಿಚಾರ ಅಂತೇಳಿ ನಾನು ಭಾವಿಸ್ತಾ ಹೋಗ್ತೇನೆ. ಪರಿಷತ್ತಿನ ಸಮ್ಮೇಳನ ಅಧ್ಯಕ್ಷರಾಗಬೇಕಾದಂಥವರು ಸಾಹಿತಿಗಳೇ ಆಗಿರಬೇಕು. ಅವರು ಮೊದಲಿಗೆ ಸಾಹಿತಿ ಆಗಿರಬೇಕು. ಇನ್ನು ಬೇರೆ ಯಾವುದೇ ಕ್ಷೇತ್ರದಲ್ಲಿ ಇರಲಿ, ಅವರು ವೈದ್ಯರಾಗಿರಲಿ, ಹೋರಾಟಗಾರರಾಗಿರಲಿ, ರಾಜಕಾರಣಿಗಳಾಗಿರಲಿ, ಆದರೆ ಸಾಹಿತ್ಯ ಮೊದಲ ಮಾನದಂಡವನ್ನಾಗಿ ನಮ್ಮ ಸಾಹಿತ್ಯ ಪರಿಷತ್ತು ಇದುವರೆಗೂ ನಡ್ಕೊಂಡು ಇಟ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರೋದಾದ ಕಾರಣದಿಂದಾಗಿ ಪರಿಷತ್ತಿನ ಸಮ್ಮೇಳನದ ಅಧ್ಯಕ್ಷರಾಗಬೇಕು ಅಂತ ಅಂದರೆ ಅವರು ನಿಜವಾಗಲೂ ಸಾಹಿತಿಗಳೇ ಆಗಿರಬೇಕು ಅನ್ನುವಂಥದ್ದು ನನ್ನ ಒಟ್ಟಾರೆ ಅಭಿಪ್ರಾಯ. ಡಾಕ್ಟರ್ ಮಹೇಶ್ ಜೋಶಿ ಚುನಾವಣೆಯೊಳಗೆ ಚುನಾಯಿತರಾಗಿರ್ತಕ್ಕಂಥ ಅಧ್ಯಕ್ಷರು ಕೇಂದ್ರಕ್ಕೆ, ಅವರು ಪ್ರತಿ ಬಾರಿ ಒಂದು ಮಾತನ್ನು ಹೇಳ್ತಾರೆ, ನಾನು ಅತಿ ಹೆಚ್ಚು ಮತಗಳನ್ನು ಪಡೆದುಬಿಟ್ಟು ಚುನಾಯಿತನಾಗಿದ್ದೇನೆ, ಯಾರು ಮಾತು ಕೇಳಬೇಕಾದಂಥ ಅಗತ್ಯತೆ ಇಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡ್ತಾರೆ ಅಂತೇಳಿ ಅಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರ ದೂರಿದೆ. ಒಬ್ಬ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥವರ ಅವರ ನಡವಳಿಕೆಗಳು ಈಗ ಸರಿ ಇದೆ ಅಂತ ಅನ್ನಿಸ್ತಾ ಇದೆಯಾ? ಈ ಸಾಹಿತ್ಯ ಸಮ್ಮೇಳನಕ್ಕಾಗ್ಬೋದು, ನಿತ್ಯ ನಡವಳಿಕೆಗಳಲ್ಲಾಗ ಅವರು ತಮ್ಮ ವೈಯಕ್ತಿಕ ವರ್ಚಸ್ಸುಗಳನ್ನೇ ಹೇಳಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತಾರೆ. ಆ ಕಾರಣದಿಂದಾಗಿ ಸಾಹಿತ್ಯ ಪರಿಷತ್ತಿಗೆ ಆ ಥರದ ವ್ಯಕ್ತಿಗಳು ಬೇಕಾಗಿಲ್ಲ, ಆ ಥರದ ಅಧ್ಯಕ್ಷರು ಬೇಕಾಗಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ದೂರದರ್ಶನದಲ್ಲಿ ಮಹಾನಿರ್ದೇಶಕರಾಗಿದ್ದಾಗ ಅವರು ಒಂದು ಮಾತು ಹೇಳಿದರು, ದೂರದರ್ಶನ ಸಮೀಪ ದರ್ಶನವನ್ನು ಮಾಡಿದ್ದೇನೆ, ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಜನಸಾಮಾನ್ಯರ ಪರಿಷತ್ತನ್ನಾಗಿ ಮಾಡುವ ಆಶಯ ನನ್ನದು ಅಂತ. ಅದು ಆಗಿದೆಯಾ, ಆಗಬೇಕಾ, ಹೇಗನ್ಸುತ್ತೆ? ಅವರ ಆ ಮಾತಿನ ಅಥವಾ ಅವರ ಆ ಹೆಡ್ಲೈನ್ ಏನು, ತಲೆ ಬರಹ ಅಂತ ಹೇಳ್ತೀವಿ, ಕನ್ನಡ ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಪರಿಷತ್ತು, ಏನು ಹೇಳ್ತೀರಿ ಇದಕ್ಕೆ? ಅವರು ದೂರದರ್ಶನದಲ್ಲಿದ್ದಂತಹ ಸಂದರ್ಭಗಳಲ್ಲಿ ಏನು ದೂರದರ್ಶನವಾಗಿದ್ದನ್ನು ಸಮೀಪ ದರ್ಶನವನ್ನಾಗಿ ಮಾಡಿದ್ದಾರೆ. ಅವರು ಗಾಯನ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ ಕಾರಣದಿಂದಾಗಿ ನಾವು ಕನ್ನಡ ನಾಡಿನ ವಿವಿಧ ಭಾಗಗಳಿಗೆ ವಿವಿಧ ಸಂದರ್ಭದಲ್ಲಿ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ನೀವು ಯಾರನ್ನು ಬೆಂಬಲಿಸ್ತಾ ಇದ್ದೀರಿ ಅಂತೇಳಿ ಕೇಳಿದಾಗ ಅವರು ಜೋಶಿಯವರ ಹೆಸರನ್ನೇ ಹೇಳಿದರು. ಕಾರಣ ಏನು ಅಂತ ಹೇಳಿದ್ರೆ ದೂರದರ್ಶನದಲ್ಲಿ ಅವರಿದ್ದು ಮಾಡಿದಂತಹ ಕಾರ್ಯಗಳು ನಮಗೆ ಮೆಚ್ಚುಗೆಯಾಗಿದೆ, ಆ ಕಾರಣದಿಂದಾಗಿ ನಾವು ಅವರನ್ನು ಬೆಂಬಲಿಸ್ತೇವೆ ಅನ್ನುವಂತಹ ಮಾತುಗಳನ್ನು ಹೇಳಿದರು. ಅದನ್ನು ನಾವು ಒಪ್ಕೊಳ್ಳೋಣ. ಆದರೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮೇಲೆ ಅವರ ವರ್ತನೆಗಳಿದ್ದಾವಲ್ಲ, ಅವು ನಮಗೆ ಚೂರೂ ಇಷ್ಟ ಆಗ್ತಾ ಇಲ್ಲ ಸರ್. ಆ ಕಾರಣದಿಂದಾಗಿ ಅವರು ಬದಲಾಗಬೇಕು. ಹೊಸತನ ಅನ್ನುವಂಥದ್ದು ಬೇಕಾಗ್ತಾ ಹೋಗುತ್ತೆ, ಆದರೆ ಹುಚ್ಚುತನ ಅನ್ನುವಂಥದ್ದು ಬೇಕಾಗಿಲ್ಲ. ಮಾದರಿ ಆಗುವಂತಹ ಹೊಸತನ ಬಂದರೆ ನಾವು ಅದನ್ನು ಸ್ವಾಗತಿಸ್ತಾ ಹೋಗೋಣ, ಆದರೆ ಮಾರಕ ಆಗುವಂತಹ ಹೊಸತನ ಬಂದರೆ ನಾವು ಅದನ್ನು ಬಲವಾಗಿ ವಿರೋಧಿಸ್ತಾ ಹೋಗ್ತೇವೆ ಸರ್. ಸೊ ಹೊಸತನ ಬೇಕೇ ಹೊರತು ಹುಚ್ಚುತನ ಬೇಡ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ. ಇವತ್ತು ಮಂಡ್ಯದ ಸಾಹಿತ್ಯ ಸಮ್ಮೇಳನದಲ್ಲಿ ಏನು ಇರಬೇಕು ಅಂತ ನಿಮ್ಮ ಅಭಿಪ್ರಾಯ? ಸಾಹಿತ್ಯ ಸಮ್ಮೇಳನಗಳು ಹೇಗಿರಬೇಕು, ಆ ಸ್ವರೂಪವನ್ನು ಮಹೇಶ್ ಜೋಶಿಯವರು ಏನಾದ್ರು ಸಾದೃಶ್ಯಗೊಳಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ? ಮೊದಲಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ
ವಯಸ್ಸಾಗಿರುವಂತಹ ಅಂತಹ ವ್ಯಕ್ತಿಗಳನ್ನು ಗುರುತಿಸಿ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಮೊದಲ ಧ್ಯೇಯ. ಜೊತೆಗೆ ಕನ್ನಡ ನಾಡಿಗೆ ಮಂಡ್ಯ ಜಿಲ್ಲೆ ತನ್ನದೇ ಆದಂತಹ ಎಲ್ಲ ಕ್ಷೇತ್ರಗಳಲ್ಲೂ ಕೊಡುಗೆಗಳನ್ನು ನೀಡಿವೆ. ಅದು ಸಾಹಿತ್ಯ ಕ್ಷೇತ್ರ ಆಗಿರ್ಬೋದು, ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು, ಜಾನಪದ ಆಗಿರ್ಬೋದು, ನೀವು ಯಾವುದೇ ಕ್ಷೇತ್ರಗಳನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಸರ್ವ ಕ್ಷೇತ್ರಗಳಲ್ಲೂ ಕನ್ನಡ ನಾಡಿಗೆ ಮತ್ತು ದೇಶಕ್ಕೆ ಮಂಡ್ಯ ಜಿಲ್ಲೆಯ ಜನತೆ ಮತ್ತು ಆ ಕೊಡುಗೆ ಜಾಸ್ತಿ ಇವೆ. ಅಕ್ಕರೆಯ ನಾಡು, ಸಕ್ಕರೆಯ ಸೀಮೆ ಎನ್ನುವಂತಹ ಹೆಸರುಗಳನ್ನು ಹೊಂದಿರುವಂತಹ ಆ ಜಿಲ್ಲೆ ಸುಮಾರು 15ನೇ ಶತಮಾನದಿಂದಲೂ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಮಾಡಿರುವಂತಹ, ಕೆಲಸಗಳನ್ನು ಮಾಡಿ ಹೋಗಿರುವಂತಹ ನಮ್ಮ ನಂಜುಂಡ ಕವಿ ಆಗಿರಬಹುದು, ಷಡಕ್ಷರ ದೇವ ಆಗಿರಬಹುದು, ಹಾಗೆ ನಮ್ಮ ಎಚ್ ಕೆ ವೀರಣ್ಣಗೌಡರಾಗಿರ್ಬೋದು, ಎಂಥ ಇದನ್ನ ಇಂಗ್ಲೀಷ್ ಕಲ್ತಿರೋದು ಎಮ್ ಎಲ್ ಶ್ರೀಕಂಠೇಶಗೌಡ ಅನ್ನುವಂಥವರು, ಪಾಶ್ಚಾತ್ಯ ಇಂಗ್ಲೀಷ್ ನಾಟಕಗಳನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿರುವಂಥ ಶ್ರೀಕಂಠೇಗೌಡರು, ಹೀಗೆ ನೀವು ಯಾವ ಸಾಹಿತ್ಯ ಕ್ಷೇತ್ರದಲ್ಲಿ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಎಲ್ಲಿಂದ ಆಧುನಿಕ ಕಾಲದ ಒಳಗಡೆನೂ ತುಂಬಾ ಸಾಹಿತಿಗಳು ಮಂಡ್ಯ ಜಿಲ್ಲೆಯಲ್ಲಿ ಇದ್ದಾರೆ. ಆ ಕಾರಣದಿಂದಾಗಿ ನಾವು ಜಿಲ್ಲೆಯವರನ್ನೇ ಆರಿಸಬೇಕು, ಆಯ್ಕೆ ಮಾಡಬೇಕು ಅನ್ನುವಂಥದ್ದೇನಿಲ್ಲ. ಕನ್ನಡ ನಾಡಿನಲ್ಲಿ ರಾಜ್ಯಾದ್ಯಂತ ಉತ್ತಮವಾದಂತಹ ಕ್ಷೇತ್ರಗಳು, ಅವರು ವಯೋಭೇದವೂ ಇಲ್ಲ, ನಮ್ಮದು ಸಾರಿ ಲಿಂಗಭೇದ ಇಲ್ಲ, ಮತ್ತು ಜಾತಿ ಭೇದ ಮತಭೇದ ಇಲ್ಲದೇ ಯಾರನ್ನೇ ಆಯ್ಕೆ ಮಾಡಿದ್ರೂ ನಮ್ಮದು ಒಪ್ಪಿಗೆ ಇದೆ ಸರ್. ಸರ್, ಒಟ್ಟಾರೆಯಾಗಿ ಇತ್ತೀಚಿನ ದಿವಸಗಳಲ್ಲಿ ಸಾಹಿತ್ಯ ಪರಿಷತ್ತಿನ ಬಹುತೇಕ ಚಟುವಟಿಕೆಗಳು ಒಂದು ರೀತಿಯೊಳಗೆ ವಾದ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಸಾಹಿತ್ಯ ಪರಿಷತ್ತು ಸಾಹಿತ್ಯ ಚಟುವಟಿಕೆಗೆ ಮೀಸಲಾಗಿರಬೇಕು ಅಂತೇಳಿ ಅಂತ ಈ ರೀತಿಯ ರಾಜಕಾರಣದ ದೃಷ್ಟಿಯಿಂದಲೋ ಅಥವಾ ರಾಜಕೀಯ ಬೆರೆತಿರೋ ದೃಷ್ಟಿಯಿಂದಲೋ ಒಂದಷ್ಟು ಗೊಂದಲಗಳಾಗ್ತಾ ಇರುವಾಗ ನೀವು ಸಾಹಿತ್ಯಗಳನ್ನು ಅಥವಾ ಸಾಹಿತ್ಯವನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಇದೆಯಾ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಾಹಿತ್ಯಗಳನ್ನು ಬೆಳೆಸೋದಕ್ಕೆ ಸಾಹಿತಿಗಳೇ ಬೇಕಾಗ್ತಾರೆ. ಅದನ್ನು ಪ್ರಸಾರ ಮಾಡೋದಕ್ಕೆ ನಿಮ್ಮಂಥ ಮಾಧ್ಯಮಗಳಿದ್ದಾವೆ. ಅದು ಯಾವ ಮಾಧ್ಯಮ, ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಅಥವಾ ದೂರದರ್ಶನದ ಮಾಧ್ಯಮಗಳಾಗಿರಬಹುದು, ಆ ಎಲ್ಲವೂ ಇದ್ದಾವೆ. ಈಗ ಸಾಮಾಜಿಕ ಜಾಲತಾಣಗಳಲ್ಲೂ ನಮ್ಮ ಸಾಹಿತಿಗಳು ಬರೆದುಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಈ ರಾಜಕೀಯ ಅನ್ನುವಂಥದ್ದು ಸಾಹಿತ್ಯಗಳನ್ನು, ಸಾಹಿತ್ಯವನ್ನು ಮತ್ತು ಸಾಹಿತಿಗಳನ್ನು ಪ್ರೋತ್ಸಾಹಿಸುವಂತಹ ಕೆಲಸಗಳನ್ನು, ನಮ್ಮ ಹಿಂದಿನ ರಾಜಮಹಾರಾಜರುಗಳ ಆಶ್ರಯದಲ್ಲಿದ್ದುಕೊಂಡೇ ಸಾಹಿತ್ಯ ರಚನೆಗಳನ್ನು ಮಾಡಿ ರಾಜಮಹಾರಾಜರುಗಳು ಸಾಹಿತಿಗಳಿಗೆ ಅವಕಾಶಗಳನ್ನು ಕೊಟ್ಟಿದ್ದ ಕಾರಣದಿಂದಾಗಿ, ಅವರು ಸಾಹಿತ್ಯ ರಚನೆ ಮಾಡಿದ ಕಾರಣದಿಂದಾಗಿ ಪಂಪನ ಕಾಲದ ಆ ಸಾಹಿತ್ಯವು ಇವತ್ತು ಉಳ್ಕೊಂಡು ಬಂದಿರೋದಕ್ಕೆ ಕಾರಣ ರಾಜಾಶ್ರಯ ಇದ್ದದ್ದರಿಂದಾಗಿಯೇ. ಆದರೆ ಪಂಪನೂ ಇಲ್ಲ, ಅವನಿಗೆ ಆಶ್ರಯ ಕೊಟ್ಟಿದ್ದಂತಹ ರಾಜರುಗಳೂ ಇಲ್ಲದೆ ಹೋದರೂ ಇವತ್ತು ಆ ವಿಚಾರಗಳನ್ನು ತಿಳಿಯೋದಕ್ಕೆ ಸಾಧ್ಯ ಆಗ್ತಾ ಇರತಕ್ಕಂಥದ್ದು ಅಂತ ಹೇಳಿದ್ರೆ ನಮ್ಮ ಸಾಹಿತಿಗಳಿಂದಲೇ ಅನ್ನುವಂಥದ್ದು ಸರ್ವವಿಧಿತವಾಗಿರುವಂತಹ ಸಂಗತಿ. ಆ ಕಾರಣದಿಂದಾಗಿ ಸಾಹಿತ್ಯ ರಾಜಕೀಯದ ಪ್ರವೇಶ ಸಾಹಿತ್ಯದ ಒಳಗೆ ರಾಜಕೀಯ ಪ್ರವೇಶ ಆಗಬಾರದು. ಈಗ ಸರ್ವಕ್ಷೇತ್ರಗಳನ್ನು ಈ ಸಾಹಿತ್ಯ ರಾಜಕೀಯ ಅನ್ನುವಂಥದ್ದು ಆವರಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದೆ. ಇದು ತಗ್ಗಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ. ಇತ್ತೀಚೆಗೆ ಮಂಡ್ಯದೊಳಗೆ ಅನೇಕ ಸಾಹಿತಿಗಳು ಸೇರಿ ಒಂದಷ್ಟು ಪ್ರತಿಭಟನೆಯ ಮಾತುಗಳನ್ನ ಆಡ್ತಾ ಇರತಕ್ಕಂಥದ್ದು, ಅಥವಾ ಒಂದು ಕಾರ್ಯಕಾರಿ ಸಮಿತಿ ಒಳಗೆ ಒಂದು ತಾಲೂಕಿನ ಮಾಜಿ ಅಧ್ಯಕ್ಷರು ಮಹೇಶ್ ಜೋಶಿ ಅವರನ್ನ ಪ್ರಶ್ನೆಯನ್ನು ಮಾಡ್ತಾ ಒಂದು ಮಾತನ್ನು ಹೇಳಿದ್ದಾರೆ ಅಂತ ವರದಿಯಾಗಿದೆ. ಏನು ಅಂತಂದರೆ ಟಿಪ್ಪು ಸುಲ್ತಾನರ ಕುರಿತಂತೆಯೂ ಕೂಡ ಒಂದು ವಿಚಾರಗೋಷ್ಠಿ ಆಗಬೇಕು, ಹಾಗೆಯೇ ಮಂಡ್ಯದಲ್ಲಂತೆ ಹೆಣ್ಣು ಭ್ರೂಣ ಹತ್ಯೆಯ ಬಗ್ಗೆಯೂ ಚರ್ಚೆಯಾಗಬೇಕು ಅಂತೇಳಿ ಹಾಗೆ ಹೇಳಿದಾಗ ಇವರೊಂದು ಮಾತು ಹೇಳಿದ್ರಂತೆ, ನೀವ್ಯಾರು ನನಗೆ ಉತ್ತರ ಕೊಡೋದು ಬೇಕಿಲ್ಲ, ನಾನು ಗುರು ಗೋವಿಂದ ಭಟ್ಟರ ಮರಿಮೊಮ್ಮಗ ಅಂಥೇಳಿ ಅವ್ರಿಗೆ ಧಮಿಕಿ ಹಾಕಿದ್ರು ಅಂತೇಳಿ ಅಂತ. ನನಗೆ ಎರಡೇ ಪ್ರಶ್ನೆ, ಆ ರೀತಿಯ ಧಮಿಕಿ ಹಾಕಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೊಟ್ಟರೆ ಕೊಡಿ, ಬಿಟ್ಟರೆ ಬಿಡಿ. ಟಿಪ್ಪು ಸುಲ್ತಾನ್ ಮತ್ತು ಹೆಣ್ಣು ಭ್ರೂಣ ಹತ್ಯೆ ಎರಡು ವಿಚಾರಗೋಷ್ಠಿ ಬೇಕಾ ಅಲ್ಲಿ? ಹೌದು, ಮಂಡ್ಯ ಜಿಲ್ಲೆಗೆ ಕೊಡುಗೆಗಳನ್ನು ನೀಡಿರುವಂತಹ ವ್ಯಕ್ತಿಗಳು ತುಂಬಾ ಇದ್ದಾರೆ. ಏನು ನಮ್ಮ ಕನ್ನಂಬಾಡಿ, ಇವತ್ತು ಬೆಂಗಳೂರಿಗೆ ನಾವೆಲ್ಲರೂ ಕುಡಿಯೋದಕ್ಕೆ ನೀರುಗಳನ್ನು ಸರಬರಾಜು ಮಾಡಿರುವಂತಹ KRS ಅಣೆಕಟ್ಟೆಗಳನ್ನು ನಿರ್ಮಾಣ ಮಾಡಿರೋದಾಗಿರ್ಬೋದು, ಅದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಪಾತ್ರ ತುಂಬಾ ಮಹತ್ವದ್ದಾಗಿದೆ. ಆನಂತರದಲ್ಲಿ ವಿಶ್ವೇಶ್ವರಯ್ಯನವರ ಹೆಸರನ್ನು ಹೇಳ್ತಾರೆ. ಅದು ಕಟ್ಟಡ ಪ್ರಾರಂಭ ಆಗುವಂತಹ ದಿನಗಳಲ್ಲಿ ಇದ್ದು ಆನಂತರದಲ್ಲಿ ಅವರು ದೂರ ಹೋದರು ಅಂಥೇಳಿ ಅಂತಾರೆ. ಅದರಲ್ಲೂ ಅವ್ರದ್ದು ಸಣ್ಣ ಗೌಣವಾದಂತಹ ಪಾತ್ರ ಇದೆ, ಅದನ್ನು ಪೂರ್ಣವಾಗಿ ಕಡೆಗಣಿಸೋದಿಲ್ಲ. ಆದರೆ ಅಂತಹ ಕೊಡುಗೆಗಳನ್ನು ನೀಡಿರುವಂತಹ ವ್ಯಕ್ತಿಗಳನ್ನು ಗುರುತಿಸುವಂತಹ, ಅವುಗಳನ್ನು ತಿಳಿ ಹೇಳುವಂತಹ ಇತಿಹಾಸದಲ್ಲಿ ಈ ಥರದ ಮುಚ್ಚಿ ಹೋಗಿರುವಂಥ ಸಂಗತಿಗಳು ಹತ್ತು ಹಲವು ಇದ್ದಾವೆ. ಆ ಮುಚ್ಚಿ ಹೋಗಿರುವಂಥ ಸಂಗತಿಗಳು ನಮ್ಮ ಜನಪದರ ಹಾಡುಗಳಲ್ಲಿ ಕಂಡು ಕೇಳಿ ಬರ್ತಾ ಹೋಗ್ತವೆ. ಇತಿಹಾಸಗಳನ್ನು ಮುಚ್ಚಿ ಹೋಗಿರುವಂತಹ ಸತ್ಯ ಸಂಗತಿಗಳನ್ನು ಹೊರತೆಗೆಯುವಂತಹ ಕೆಲಸಗಳನ್ನು ನಮ್ಮ ಸಾಹಿತಿಗಳಾದಂಥವರು, ಸಂಶೋಧಕರಾದಂಥವರು ಮಾಡ್ತಾ ಹೋಗಬೇಕಾಗತ್ತೆ. ಹಾಗಾಗಿ ಟಿಪ್ಪು ಕೊಡುಗೆ ಏನಿದೆ ಅನ್ನುವಂಥದ್ದನ್ನು ನಾವು
ತಿಳಿಯುವ, ಅರಿಯುವ, ನಾಡಿನ ಜನತೆಗೆ ತಿಳಿಸುವಂತಹ ಪ್ರಯತ್ನಗಳನ್ನು ಮಾಡೋದಕ್ಕೆ ಸಂಶೋಧಕರನ್ನು ಒಳಗೊಂಡಂತಹ ಸಾಹಿತಿಗಳಿಂದ ಆ ಬಗ್ಗೆಯೂ ಪ್ರಬಂಧ ಮಂಡನೆಗಳನ್ನು ಮಾಡಿಸ್ತಾ ಹೋಗಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ. ಸರ್, ಕಡೆಯದಾಗಿ ಮಂಡ್ಯದಲ್ಲಿ ನಡೆಯುವಂತಹ ಸಾಹಿತ್ಯ ಸಮ್ಮೇಳನ ಗೊಂದಲಗಳ ಗೂಡಾಗಿರೋದಕ್ಕೆ ಮಹೇಶ್ ಜೋಶಿಯವರಿಗೆ ಯಾವ ರೀತಿಯ ಸಲಹೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀರಿ? ಅವರು ನಾನು 65,000 ಮತಗಳಿಂದ ಆರಿಸಿ ಬಂದಿದ್ದೇನೆ ಅನ್ನುವಂತಹ ಆ ಭಾವನೆಗಳನ್ನು ಬಿಟ್ಟು, ನಾನು ಕನ್ನಡಿಗರ ಅಧಿಕಾರಕ್ಕೆ ಬಂದಾದ ನಂತರದಲ್ಲಿ ಅವರು ಎಲ್ಲ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಹಾಗಾಗಿ ನಮ್ಮ ಗೋಟಾಕಿರುವಂಥವ್ರು ಮಾತ್ರ ಸಾಹಿತಿಗಳು, ಅವ್ರು ಮಾತ್ರ ನಾವು ಗೌರವಿಸ್ತೀವಿ, ಬೆಂಬಲಿಸ್ತೀವಿ ಅಂತ ಹೇಳಲ್ಲ. ಇಡೀ ಕನ್ನಡ ನಾಡಿನ ಎಲ್ಲ ಕನ್ನಡಿಗರನ್ನು ಬೆಂಬಲಿಸಬೇಕಾದಂತಹ, ಗೌರವಿಸಬೇಕಾದಂತಹ ಕೆಲಸಗಳನ್ನು ಒಂದು ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಅವರು ಮಾಡ್ತಾ ಹೋಗಬೇಕಾಗುತ್ತೆ, ಮಾಡಬೇಕು. ಗೊಂದಲದ ಗೂಡಾಗುವಂಥದ್ದನ್ನು ಸರ್ವಜನರ ಅಭಿಪ್ರಾಯಗಳನ್ನು ಕೇಳಿ ಒಂದು ಒಂದೇ ಸಭೆಗೆ ತೀರ್ಮಾನ ಆಗೋದಿಲ್ಲ, ಇತ್ಯರ್ಥ ಆಗೋದಿಲ್ಲ. ಚರ್ಚೆ ವಾದಗಳು ಬೇಕಾಗುತ್ತೆ ಸರ್, ದಿಢೀರಂತೇಳಿ ತೀರ್ಮಾನಕ್ಕೆ ಬರುವಂಥದ್ದು ಬೇಡ. 4-6 ಚರ್ಚೆಗಳು ವಾದಗಳು ಆದ ನಂತರದಲ್ಲಿ ಹೆಚ್ಚಿನ ಜನರ ಅಭಿಪ್ರಾಯ ಏನಿದೆ ಎನ್ನುವಂಥದ್ದನ್ನು ಕೇಳಿ ಆ ಮೂಲಕ ಒಂದು ನಿರ್ಧಾರಕ್ಕೆ ಬರುವಂಥದ್ದು ಸರಿಯಾದಂಥ ಕ್ರಮ. ಸರ್, ತುಂಬ ಸಂತೋಷ. ಮಂಡ್ಯ ಸಮ್ಮೇಳನದ ಅಧ್ಯಕ್ಷರ ಆಯ್ಕೆಯಿಂದ ಹಿಡಿದು ಒಟ್ಟಾರೆ ಪ್ರಸ್ತುತ ಈಗಿನ ಅಧ್ಯಕ್ಷರ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ತಮಗೆ ಹೇಳಿದಿರಿ. ತುಂಬುರ್ದಿಯದ ಧನ್ಯವಾದಗಳು. ನಮಸ್ಕಾರ ಸರ್. ವೀಕ್ಷಕರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇರತಕ್ಕಂಥದ್ದು. ಗೊಂದಲದ ಗೂಡಾಗಬಾರದು, ಸಾಕಷ್ಟು ಚರ್ಚೆಗಳಾಗಬೇಕು, ಚರ್ಚೆ ಆರೋಗ್ಯಕರವಾಗಿರಬೇಕು. ಮಹೇಶ್ ಜೋಶಿ 65,000 ಮತಗಳ ಅಂತರದಿಂದ ಗೆದ್ದಿರಬಹುದು, ಗೆಲುವು ಒಂದು ರೀತಿ ಒಳಗೆ ಕೊಬ್ಬಿನ ಅಂಶ ಆಗಬಾರದು, ನಾನೊಬ್ಬ ಸೇವಕ ಅನ್ನುವಂಥ ರೀತಿ ಒಳಗೆ ಇರಬೇಕು ಅನ್ನುವಂಥ ಭಾವನೆಯನ್ನು ಸಾಹಿತಿಗಳು ಹಾಗೆಯೇ ಶಿಕ್ಷಣದೊಳಗೆ ತಮ್ಮದೇ ಆಗಿರತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಂತ ಕೂಡಲೂರು ವೆಂಕಟಪ್ಪನವರ ಅಭಿಪ್ರಾಯ ನೀವು ಕೇಳಿದಿರಿ. ಮತ್ತೆ ವಿಶೇಷವಾಗಿರ್ತಕ್ಕಂಥ ವಿಶೇಷ ಸುದ್ದಿಯೊಂದಿಗೆ ಮತ್ತೆ ಬರ್ತಾನೆ. ನಮಸ್ಕಾರ.